ಆತ್ಮೀಯ ರೈತ ಬಂದವರೇ, ಇದು ಎರಡನೇ ವಿಡಿಯೋ. ಪಾರ್ಟಿ ಹೋಗ್ತಿದ್ದಂಗೆ ನೀವೆಲ್ಲ ನಮ್ಮದು ವೀಡಿಯೋ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾರೆ, ಇಲ್ಲ ಕೂಗಾಡ ಬಿಡ್ತಾರೆ. ನೋಡೋಣ ಏನು ಮಾಡ್ತಾರೆ. ಏನಿಲ್ಲ ಅಮ್ಮ, ಲೋಯ್ತಣ್ಣ ಲೋಯ್ತಣ್ಣ ನೋಡಕ್ಕೆ ಬಂದೀನಿ. ಸೊ ಎರಡನೇ ಬ್ಯಾಚು ಈಗ ಹುಟ್ಟಾಣಿಕೆ ಕಾಣಿಸ್ತಾ ಐತೆ. ನೀರು ಹೊಡಿತಾ ಐತೆ ಫುಲ್ ಜೇರಲ್ಲಿ. ಮಾತ್ರ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಣ್ಣಾರು. ಇದು ಶುಂಠಿ ಸಾವುಕಾರ ಲೋಯ್ತಣ್ಣಾರಿದಾರಾ? ಟೆಂಪ್ರೇಚರ್ ಟೆಂಪ್ರೇಚರ್ ಬಿಸಿಲು ಜಾಸ್ತಿ ಐತಲ್ಲ, ಪವರ್ ಒಳಗಡೆ ಬರ್ಸ್ಟ್ ಆದಂಗ ಆಗ್ಬಿಟ್ಟೈತಲ್ಲ ಒಂದೊಂದು, ಏನ್ ಮಾಡೋದು ಅದಕ್ಕೆ? ಒಳಗಡೆ ಒಳಗಡೆ ಬರ್ಸ್ಟ್ ಆಯ್ತಣ್ಣ ಆ ಕಡೆದು ಬಿಸಿಲು. ತೋ ನಿಂದು ಒಂದೊಂದ್ ಆಯ್ತಿ, ಎಂಟು ಎಕರೆ ಗಟ್ಲೇನೆ ಹೋಯ್ತಲ್ಲಿ. ಹೇಳ್ರಿ ಸಾವುಕಾರರು, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಅಯ್ಯೋ ಅವ್ರು ವರ್ಷ ವರ್ಷ ಬೆಳೀತಾರೆ ಬರ್ರಿ, ನಿಮ್ಮಲ್ಲ ಅಂತಲ್ಲ, ಯಾವ ವರ್ಷ ಯಾವ ಹೊಲಕ್ಕೆ ಹೋದ್ರೆ ಬೆಳೀತಾರೆ. ಬರ್ಬೇಕಾದ್ರೆ ಅಂತ ಅಲ್ಲ, ಕಷ್ಟ ಪಡುತ್ತೆ. ಸೊ ಯಾಕೆ ಜಂಪ ಆಯ್ತಾ? ಜಂಪ ಫೀಸಾ? ನಾನು ನೋಡ್ದಂಗೆ ಈ ವರ್ಷ ಯಾರೂ ಶುಂಠಿ ಇಷ್ಟು ದಿನದಲ್ಲಿ ಹಿಂಗಿಲ್ಲ. ಸೊ ಕರೆಕ್ಟಾಗಿ ಅನುಭವ ಮತ್ತು ವಿಜ್ಞಾನ ಎರಡು ಮೇಳೈಸಿದರೆ ಮಾತ್ರ ಹಿಂಗಿರುತ್ತೆ ಶುಂಠಿ. ಬನ್ನಿ ಒಂದು ರೌಂಡ್ ನೋಡ್ಕೊಂಬರೋಣ. ನಮಗೆ ಮೂರನೇ ವರ್ಷದ ಕಸ್ಟಮರ್ರು ಅಂದರೆ ಎರಡನೇ ವರ್ಷ ಕರೆಸಿದ್ರು, ಬಟ್ ಏಟ್ ತಿಂದರು ಆ ವರ್ಷ, ನಂಗೆ ಹೇಳಿದ್ದೇನು ಮಾಡಲಿಲ್ಲ. ಹೋದ ವರ್ಷ ಪೂರ್ತಿ ಫಾಲೋ ಮಾಡಿದ್ದಾರೆ ನೋಡಿ, ಎಕರೆಗೆ 500 ಚೀಲ ಶುಂಠಿ ಕೆಡವಿದ್ರಲ್ಲ ಅವ್ರದ್ದೇ ಫ್ಲಾಟು. ಇವತ್ತೆಲ್ಲ ಕಳೆ ಎತ್ತಿಸ್ತಿದ್ದಾರೆ. ಸೊ ಬಸ್ ಕಾಲುವೆ ನೋಡಿ,
ಕರೆಕ್ಟಾಗಿ 20 ಅಡಿ ಬೆಡ್ಡು. ಸೊ ಲೈನು ಶಿಕಾರಿಪುರಕ್ಕೆ ಒಂಚೂರು ಹೋಗಬೇಕು. ಶಿವಮೊಗ್ಗ ಶಿಕಾರಿಪುರಕ್ಕೆ 10ನೇ ತಾರೀಕು ಕಳ್ಕೊಂಡು ಬರ್ತಾ ಇದ್ದೀನಿ. ಸೊ ತುಂಬ ಜನ ಫೋನ್ ಮಾಡಿದ್ದೀರಾ, ಫೋನ್ ಮಾತಾಡೋಕ್ಕಾಗಿಲ್ಲ, ಎಲ್ಲ ಒಂದು ಕಡೆಯಿಂದ ಕಾಲ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ಫೋಟೋಸ್ಗಳು ಹಾಕಿರಿ, ಒಂದು ಕಡೆಯಿಂದ ನೋಡ್ಕೊಂಡು ನೋಡ್ಕೊಂಡು ಫೋನ್ ಮಾಡ್ಕೊತೀನಿ. ನೋಡಿ ಇವ್ರದ್ದು ಟೆಂಪ್ರೇಚರಿಗೆ ಒಂದೊಂದು. ಸೊ ಬಟ್ಟೆಯಿಂದ ಒಣಗ್ತಾ ಇದೆ, ಏನೂ ಕೊಟ್ಟಿಲ್ಲ ಅಂದ್ರು ಒಂದೊಂದು ಮಾತ್ರ. ನೋಡಿದ್ವಿ ಕರೆಂಟು ಏನೋ ಪ್ರಾಬ್ಲಮ್ ಆಗಿದ್ಕೆ ಹೆಂಗೆ ಒಡೋಗಿ ಒಡೋಗಿ. ಹ್ಞೂ, ಆ ಕಡೆ ಒಂದು ಸ್ಟಾರ್ಟ್ರು, ಈ ಕಡೆ ಒಂದು ಸ್ಟಾರ್ಟ್ರು. ಎಷ್ಟೇ ತಾರೀಕು ಹಾಕಿದ್ದು ರೈತಣ್ಣ? ಡೇಟ್ ಗೊತ್ತಿಲ್ವಾ? 2 ತಿಂಗಳೊಳಗೆ. ಒಂದು 50 ದಿನ ಆಯ್ತು ಅನ್ಕೊಂತೀನಿ ನಾನೇನೋ. 40 ದಿನನಾ? ಸೊ ಕರೆಕ್ಟಾಗಿ 40 ದಿನ ಶುಂಠಿ. ಡೇಟ್ ಗೊತ್ತಿಲ್ವಾ? ನಿಮ್ಮ ಮನೆಯವ್ರನ್ನ ಕೇಳು, ಫೋನ್ ಮಾಡಿ ಬರ್ಕೊಂಡಿರ್ತಾರ ಅವ್ರಾದ್ರಿ. 40 ದಿನನಾ? ಹಾಕದಿಸ್ ಹೇಳು ಅಂತ ಅಂದ್ರು ಹೇಳಿದ್ವಲ್ಲ, ಲೆಕ್ಕ ಹಾಕ್ಯ. ಈಗೇನಪ್ಪ ಎಲ್ಲ ರಾಜ್ಯೋಗದಲ್ಲಿ ನಡೀತಾ ಐತೆ, ನಾವೆಲ್ಲ ಯಾಕೆ ಏನು ಇಲ್ದಾಗ ಬೇಕಿತ್ತು ನಾವು? ಈಗೆಲ್ಲ ರಾಜ್ಯೋಗದಲ್ಲಿ ಇದ್ದೀರಲ್ಲ, 40 ದಿನ ಶುಂಠಿ. ಫಸ್ಟು ಹೇಳಿದ ಕೆಲಸ ಮಾಡಬೇಡ ನೀನು, ಹೇಳಿದ ಬಿಟ್ಟು ಎಲ್ಲ ಮಾಡು. ಹಾಂ, ಆ ಕಡೆ ಕೇಳಿದ ಗೊಂಬೆ ಕಟ್ಟು ಅಂತ ಹೇಳಿದ್ದೀನಿ, ಎರಡು ಗೊಂಬೆ ಮಾಡೋಕ್ಕಲ್ವೇನಣ್ಣ? ಅಲ್ಲಿ ಕಟ್ಟೋಣ, ಇಲ್ಲ ಬಟ್ಟೆನಾರು ಕಟ್ಟು. ಓನರ್ ಕಳೆದೋಯ್ದಾನೆ, ಹೇಳದ್ ನೋಡು. ಒಂದೇ ಒಂದು ಫೇಲ್ಯೂರ್ ಇಲ್ಲ, ನೀರು ಎಷ್ಟು ಕೊಡಬೇಕು ಅಂತ ಪರ್ಫೆಕ್ಟಾಗಿ ಗೊತ್ತು. ಆಮೇಲೆ ಪ್ರೆಸರ್ ನೋಡಿ, ಅದು ನೀರು ಹೊಡಿತಿರೋದಲ್ಲಿ ಕಾಣಿಸ್ತಾ ಐತಾ, ಫುಲ್ಲು ಮಳೆ ನೀರು ಹೊಡೆದಂಗೆ ಪ್ರೆಸರ್ ಕೊಡ್ತಾರೆ, ಅದೇ ಪ್ಲಸ್ ಪಾಯಿಂಟು. ನೀರು ಹೆಂಗೆ ಹೊಡಿಬೇಕಂತ ಅಂದರೆ, ಈ ಟೆಂಪ್ರೇಚರಿಗೆ ಮಾಮೂಲಿ ಎಷ್ಟು ಚಟ್ಟು ಹೊಡಿಯುತ್ತೋ ಅದರಲ್ಲಿ ಎಳ್ಳೆಂಗೆ ಕಮ್ಮಿ ಮಾಡಿ ಪ್ರೆಸರಾಗಿ ಹೊಡೆದು ವಾತಾವರಣ ತಂಪು ಮಾಡೋಂಗೆ ಮಾಡಬೇಕು. ಅವ್ರದ್ದು ಶುಂಠಿ ಈ ರೀತಿ ಹುಟ್ಟಲಿಕ್ಕೆ ಮೇಯ್ನ್ ಕಾರಣವೇ ಅದು. ವಾಟರ್ನ ರೆಗ್ಯುಲರಾಗಿ ಎಷ್ಟು ಬರುತ್ತೋ ಅದಕ್ಕಿಂತ 2 ಲೈನ್ ಕಮ್ಮಿ ಮಾಡೋದು, ಇದೇ ಪ್ರೆಸರಾಗಿ ಹೊಡೆದ್ಬಿಟ್ಟು ವಾತಾವರಣ ಎಲ್ಲ ತಂಪಾಗಬೇಕು. ಇಲ್ಲ ಅಂತಂದರೆ ಶುಂಠಿ ಸುಟ್ಟೋಗದೆ, ಬರೆದಿಟ್ಕೊಂಬಿಡಿ. ಇಲ್ಲಿಂದ ಸುಮ್ಮನೆ ಒಂದು ಕಡೆಯಿಂದ ಮಾರ್ಕಿಂಗ್ ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಎಲ್ಲ ಕೆಲಸ ಅಂತಂದರೆ. ಇವರು ಮುಸ್ಕಾಲಿವೆ, ಒಂದು ಚೂರು ನೀರು ಕುಡಿಕೊಳ್ಳಂಗಿಲ್ಲ ನೋಡಿ. ಇನ್ನೂ ಇದಕ್ಕೆ ಒಂದು ಗೊಬ್ಬರ ಒಂದು ಸ್ಪ್ರೇ ಏನೂ ಕೊಟ್ಟಿಲ್ಲ, ಜಸ್ಟ್ ಗುಣಿ ಗೊಬ್ಬರ ಗ್ರಾನಿಮಲ್ಸು. ನಾನು ಎಷ್ಟು ಪರ್ಟಿಕ್ಯುಲರಾಗಿ ಎಷ್ಟು ಡೋಸೇಜ್ ಕೊಡಬೇಕು ಅಂತ ಹೇಳಿದ್ನೋ ಅಷ್ಟೇ ಡೋಸೇಜ್ ಕೊಟ್ಟಿರೋದು, ವಿತ್ ಸಾಯಿಲ್ ಟೆಸ್ಟಿಂಗ್. ಇದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಿಸಿರೋಂಥದ್ದು. ಸೊ ವಾಟ್ರು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಹಾಕಿರೋ ಶುಂಠಿ ಎಲ್ಲದೂ ಇದೇ ರೀತಿ ಇದೆ. ನಾನು ಹೇಳಿದ್ನಲ್ಲ ನೀರು ಹೆಂಗೆ ಕೊಡಬೇಕಂತಂದರೆ, ಎಲ್ಲ ಹಿಂಗೆ ಕಮ್ಮಿ ಮಾಡಬೇಕು, ಮಳೆ ನೀರು ಹೊಡೆದಂಗೆ ಪ್ರೆಸರಲ್ಲಿ ಹೊಡಿಬೇಕು. ಆವಾಗ ವಾತಾವರಣ ತಂಪಿರುತ್ತೆ, ಹೀಟು ರಾಚಲ್ಲ ಶುಂಠಿಗೆ. ಕೆಲವರು ಕೇಳ್ತಾರೆ ಸರ್ ನಿಮಗೆ ಫೀಲ್ಡಲ್ಲಿ ನೆಗೆಟಿವ್ ಆಗಿಲ್ವಾ ಅಂತವ. ಸೊ ನಾವು ಹೇಳಿರೋ ಮೆಥಡಲ್ಲಿ ಮಾಡಿರೋದು ಯಾವುದು ನೆಗೆಟಿವ್ಗಳು ಆಗಲ್ಲ. ವಾತಾವರಣದ ವ್ಯತ್ಯಾಸದಿಂದ ಏನಾದ್ರು ಸಮಸ್ಯೆ ಆಗಿರೋದು ಬಿಟ್ಟರೆ ನಾವು ಕೂಡ ಸಜೆಷನಿಂದ ಯಾವುದೇ ಕಾರಣಕ್ಕೂ ಆಗಲ್ಲ. ಹಾಗಂಗಿದ್ದಿದ್ರೆ ಏನೂ ಕೊಡದಲ್ಲೇ ಇರೋದು. 8 ಎಕರೆ ಯಾಕೆ ಹೋಗ್ತಿತ್ತು, 4 ಎಕರೆ ಯಾಕೆ ಹೋಗ್ತಿತ್ತು, 2 ಎಕರೆ ಯಾಕೆ ಹೋಗ್ತಿತ್ತು, 1.5 ಎಕರೆ ಯಾಕೆ ಸುಟ್ಟೋಯ್ತು, ಏನೂ ಕೊಟ್ಟಿಲ್ಲಪ್ಪ ಅವರು. ಸೊ
ಮತ್ತೆ ಇನ್ನೊಂದು ಫೋನ್ ಬಂದಿತ್ತು ಅರಸೀಕೆರೆ ಹತ್ರ ಗಣಸಿ ರೋಡಲ್ಲಿ, ಅಂದರೆ ಅರಸೀಕೆರೆಯಿಂದ ಗಣಸಿ ರೋಡಲ್ಲಿ ಅಂತ ಫೋನ್ ಬಂದಿತ್ತು. ಅವ್ರದ್ದು ಎಲ್ಲ ಬರ್ನ್ ಆಗ್ತಿದೆ ಅಂತೆ ಪಾಪ. ಸೊ ಅವ್ರೇನು ಸ್ಪ್ರೇನೂ ಕೊಟ್ಟಿಲ್ವಂತೆ, ಏನು ಇದನ್ನು ಮಾಡಿಲ್ವಂತೆ ನೋಡಿ ಶುಂಠಿನ. ಸೊ ಈ ವರ್ಷ ನಾನು ಕಂಡಂಥ ಶುಂಠಿಗಳಲ್ಲೇ ಟಾಪ್ ಶುಂಠಿ. ಬೊಂಬೆ ಕಟ್ಟಕ್ಕೆ ಹೇಳಿದ್ದೀನಿ, ಇನ್ನೂ ಕಟ್ಟಿಲ್ಲ ಸ್ವಾಮಿ. ಕರೆಕ್ಟಾಗಿ 40 ದಿನ ಓನರ್ ನಾನಲ್ಲ ಅಂತಾರೆ. ಲೇಬರೇ, ಲೇಬರ್ ಥರ ಕೆಲಸ ಮಾಡೋ ಹೊತ್ತಿಗೆ ಶುಂಠಿ ಹಿಂಗಿರೋದು. ಓನರ್ ಥರ ಕುಂತ್ಕೊಂಡಿದ್ದಿದ್ರೆ ಏನಿರೋದು, ಹಗಲು ರಾತ್ರಿ ಕಷ್ಟಪಡ್ತಾರೆ. ಕಷ್ಟಕ್ಕೆ ತಕ್ಕನಾದ ಪ್ರತಿಫಲ ಕಣ್ಣೆದುರಿಗೆ ಕಾಣಿಸುತ್ತೆ ನೋಡಿ. ನೋಡಿ ಬಸ್ ಕಾಲುವೆಗಳು ಕರೆಕ್ಟಾಗಿ ಆ ಕಡೆಯಿಂದ ಬಂದರೆ ನೀರು ಎಲ್ಲೂ ನಿಂತ್ಕೊಳಲ್ಲ ನೀರು ಇವ್ರದ್ರಲ್ಲಿ. ಅಷ್ಟು ನೀಟಾಗಿ ಪಕ್ಕ ಪ್ಲಾನ್ ಇರುತ್ತೆ. ನೀರು ಎಷ್ಟೆಷ್ಟು ನಿಮಿಷ ಅಂತ ಅಂದರೆ ಒಂದು 40-50 ನಿಮಿಷ ಕೊಡ್ತಾರೆ. ಪ್ರೆಷರ್ ಕೊಡ್ತಾರೆ, ಶಿಫ್ಟ್ ವೈಸ್ ಶಿಫ್ಟ್ ವೈಸು. ಒಂದಿನ ಬಿಡ್ತಾರೆ, ಮತ್ತೊಂದು ದಿನ ಕೊಡ್ತಾರೆ. ಏನು ಸರ್ ವಿಡಿಯೋ ಮಾಡ್ಕೊಂಡೋಗಿ ನೀವೆಲ್ಲ ಚೆನ್ನಾಗಿ ದುಡ್ಕೊಳ್ಳಿ ನಮ್ಮನ್ನು ಬಿಟ್ಬಿಡಿ ಅಂತ ಅಂತಿದ್ರು. ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದರೆ ಮಾತ್ರ ಶುಂಠಿ ಈ ರೀತಿ ಊಟ ಅಂಥದ್ದು. 40 ದಿನಕ್ಕೆ ಶುಂಠಿ ನೋಡಿ. ಯಾವುದಾದ್ರಲ್ಲ ಇನ್ನು ನೋಡಿ, ಈ ಟೆಂಪ್ರೇಚರಲ್ಲಿ ಈ ಥರ ಶುಂಠಿ ಇರೋದು ಯಾವುದು ನೋಡಿಲ್ಲ. ಬಟ್ ಗುಣಿ ಗೊಬ್ಬರ ಮಾತ್ರ ಗ್ರಾನ್ಯೂಲ್ಸು ನಾನು ಎಷ್ಟು ಡೋಸೇಜ್ ಹೇಳಿದ್ದೀನೋ ಅಷ್ಟೇ ಡೋಸೇಜು, ವಾಟ್ರ್ ಅಷ್ಟೇ. ಜೊತೆಗೆ ಅನುಭವ ಜಾಸ್ತಿ, ಎಷ್ಟು ನಿಮಿಷಕ್ಕೆ ಏನು ಮಾಡ್ಕೋಬೇಕು ಅಷ್ಟು ಮಾಡ್ಕೊಳ್ತಾರೆ. ಇವ್ರದ್ದು ಒಂದೊಂದು ಟೆಂಪ್ರೇಚರಿಗೆ ಸುಟ್ಟಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈಗ ನೆಕ್ಸ್ಟ್ ಶೆಡ್ಯೂಲ್ ಪ್ರೀ ಪ್ಲ್ಯಾನ್ ಆಗೈತೆ. ಇವ್ರದ್ದೆಲ್ಲ ಹೇಗಂತ ಅಂದರೆ, ಉತ್ಪನ್ನಗಳನ್ನ ತರಿಸ್ಕೊಳೋದು ಏನಂತಂದರೆ ಪ್ಯಾಕೇಜ್ ಸಿಸ್ಟಮಲ್ಲಿ ತರಿಸ್ಕೊತಾರೆ. ಸೊ ಕರೆಕ್ಟಾಗಿ 3 ಮಂತ್ಸಿಗೆ ಏನೇನು ಬೇಕು ಒಂದು ಸತಿ ಪ್ಯಾಕೇಜಲ್ಲಿ ತರಿಸ್ಕೊಂಡು ಟೈಮಿಂಗ್ಸ್ ಪ್ರಕಾರ ಮಾಡ್ಕೊತಾರೆ. ಸೊ ನನ್ನ ಸಜೆಷನ್ ಏನಾದ್ರು ರೈತರು ಕೇಳೋದಾದರೆ, ಒಂದು ಸತಿ ನಿಮ್ಮ ಬೆಳೆಗೆ ಏನೇನು ಬೇಕೋ ಅದು ಪ್ಯಾಕೇಜ್ ಸಿಸ್ಟಮಲ್ಲಿ ತೊಗೊಳ್ಳಿ. ಆವಾಗ ನಿಮಗೂ ಬೆನಿಫಿಟ್ಟು, ನಿಮಗೂ ಒಳ್ಳೆ ಉತ್ತಮವಾದಂತಹ ಬೆಳೆನ ಬೆಳೀಲಿಕ್ಕೆ ಯಾವ್ಯಾವ ಟೈಮಿಗೆ ಏನೇನು ಕೊಡಬೇಕೆಲ್ಲ ರೆಡಿ ಇರುತ್ತೆ. ಪ್ಯಾಕೇಜ್ ಸಿಸ್ಟಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅವು ಇವ್ರು ಏನೇ ತರಿಸ್ಕೊಂಡ್ರು ಅಷ್ಟೇ. ಸೊ ಗೊಬ್ಬರ ಆಗಿರ್ಬೋದು, ಉಣಿ ಗೊಬ್ಬರ ಆಗಿರ್ಬೋದು, ನೆಕ್ಸ್ಟ್ ಈಗ ಟಾನಿಕ್ಗಳು, ಸ್ಪ್ರೇಗಳು, ಡ್ರಿಂಚಿಂಗ್ಗಳು ಎಲ್ಲ ಅದನ್ನು ಪ್ಯಾಕೇಜಲ್ಲಿ 2 ಎಕರೆಗೆ ಇಷ್ಟು ಬೇಕು ಸರ್, ಇಷ್ಟು ತಿಂಗಳಿಗೆ ಆಗೋವಷ್ಟು ಒಂದೇ ಸತಿ ತರಿಸ್ಕೊಂಬಿಡ್ತಾರೆ. ತರಿಸ್ಕೊಂಡು ನೀಟಾಗಿ ಇಟ್ಕೊಂಡು ಒಂದು ಕಡೆಯಿಂದ ಕೊಡ್ಕೊಂಬರ್ತಾರೆ ನೋಡಿ. ಅದಕ್ಕೆ ಶುಂಠಿ ಹಿಂಗಿರೋದು ನೋಡಿ. ಬಸ್ ಕಾಲ ಕೆಂಪಿರುವೆ ಚೆನ್ನಾಗಿ ಕಚ್ಚುತ್ತಾವೆ. ಸೊ ನೋಡ್ಕೊಳ್ಳೋಣ, ಒಂದ್ಸತಿ ಬಸ್ ಕಾಲವೆಲ್ಲ ನಿಂತಿದ್ದೀನಿ ಶುಂಠಿ. ಸೊ ಮಾರ್ಕಿಂಗ್ ಬೇಕಾದರೆ ನೀವು ಯಾವ್ದು ಮಾರ್ಕಿಂಗ್ ಮಾಡ್ಕೊಳೋಣ. ಹಾಂ, ಮುದ್ದು ಮರ ಕಾಣಿಸ್ತಾ ಆಯ್ತಾ, ಮುದ್ದು ಮರ ಮಾರ್ಕಿಂಗು. ಇದೇ ಪಾಯಿಂಟು, ಇದೇ ಡ್ರೆಂಜಿಂಗಲ್ಲಿ, ಸಾರಿ ಬಸ್ ಕಾಲವೆಲ್ಲಿ 40 ದಿನ ಶುಂಠಿ ನೋಡಿ. ಈ ಕಡೆಗೆ ಮಾವಿನ ಮರಗಳು, ಮತ್ತು ಈ ಕಡೆಗೊಂದು ಮಾವಿನ ಮರ ಐತೆ. ಸೊ ಅಲ್ಲಿ ನೀರು ಹೊಡಿತಾ ಇರೋದು, ಅಲ್ಲಿ ಮನೆ ಇದೆ ನೋಡಿ. ಮಾರ್ಕಿಂಗಲ್ಲಿ ನೋಡ್ಕೊಂಬಿಡಿ, ಮತ್ತೆ ಮತ್ತೆ ಆಗಾಗಲೇ ಹೇಳಕ್ಕೆ ಹೋಗಲ್ಲ ಎಲ್ಲ ಸತಿನೂ. ಸೊ ಆ ಕಡೆಗೊಂದು ಮಾವಿನ ಮರ. ಸೊ ಪ್ಯಾಕೇಜಿಂಗಲ್ಲಿ ಯಾವ್ಯಾವ ಟೈಮಿಗೆ ಏನೇನು ಬೇಕು, ಕರ್ನಾಟಕದ ಯಾವುದೇ ಜಿಲ್ಲೆಗೆ ಬೇಕಾದರೂ ನಾನು ಕಳಿಸ್ತೀನಿ. ಬಟ್ ಮಿನಿಮಮ್ 15 ಡೇಸ್ ಮುಂಚೆ, 10 ಡೇಸ್ ಆದ್ರೂ ಟೈಮ್ ಬೇಕು. ಸೊ ಪ್ಯಾಕೇಜಿಂಗಲ್ಲಿ ನಿಮ್ಮ ಶುಂಠಿಗೆ ಏನೇನು ಬೇಕು ಎಲ್ಲದನ್ನು ಒಂದ್ಸತಿ ಪ್ಯಾಕಿಂಗ್ ಮಾಡಿಸ್ಬಿಟ್ಟು, ಪ್ಯಾಕೇಜಿಂಗಲ್ಲಿ ಯಾವ್ಯಾವ ಡಿಸ್ಸಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಶೆಡ್ಯೂಲ್ ಮಾಡಿನೂ ಸಹ ಕೊಟ್ಟು ಕಳಿಸ್ತೀನಿ. ಆ ಶೆಡ್ಯೂಲ್ ಪ್ರಕಾರನೇ ನೀವು ಮಾಡ್ಕೋಬೇಕು. ಅವಾಗ ಮಾತ್ರ ಇನ್ಕ್ಲೂಡಿಂಗ್ ಗೊಬ್ಬರ ಯಾವ್ದು ಕೊಡಬೇಕು, ಟಾನಿಕ್ ಯಾವ್ದು ಕೊಡಬೇಕು, ಸ್ಪ್ರೇ ಯಾವ್ದು ಕೊಡಬೇಕು, ನೀವು ಸಾಯ್ಲ್ ಟೆಸ್ಟ್ ಮಾಡಿಸಿರಿ ಬಿಟ್ಟಿರಿ. ಸೊ ಎಷ್ಟೇ ಎಕರೆ ಇರಲಿ ಎಲ್ಲದೂ ಇದೇ ಮಟ್ಟಕ್ಕೆ ರಿಸಲ್ಟ್ ಬರೋಂಗೆ. ಹಾಂ, ಫ್ರೀಯಾಗಿ
ನನಗೆ ನನಗೇನಾರು ಫ್ರೀಯಾಗಿ ಕೊಟ್ಟರೆ ಹೇಳಪ್ಪ, ನಾನು ಕೊಡ್ತೀನಿ. ಕಂಪ್ನೀರು ಕಂಪ್ನೀರು ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಕಾಳನ್ನು ಫ್ರೀಯಾಗಿ ಕೊಡಲ್ಲ. ಅವ್ರಿಗೆ ಫ್ರೀಯಾಗಿ ಸಿಕ್ಕಿರ್ತಾನೆ ಅವ್ರು ಫ್ರೀಯಾಗಿ ಕೊಡೋಕ್ಕೆ. ಮಾಡ್ಕೊಳಪ್ಪ ಮಾಡ್ಕ, ನಾನೇನು ಬೇಡ ಅಂತ ಹೇಳಲ್ಲ. ಫ್ರೀಯಾಗಿ ಕೊಡೋರ್ ತಕ್ಕ ಹೋಗು, ಅನುಭವಿಸಿದ್ದಲ್ಲ ಇಲ್ಲಿಗೆ ಎಳ್ಳನೇ ವರ್ಷದಿಂದೆ ನೆನೆಸ್ಕೆ ಒಂದ್ಸತಿ ಫ್ರೀಯಾಗಿ ಕೊಟ್ಟಿದಾರ್ದ. ಎಳ್ಳನೇ ವರ್ಷದಿಂದ ಅನುಭವಿಸಿದ್ದಲ್ಲ ಫ್ರೀಯಾಗಿ ಕೊಟ್ಟಿರೋರ್ದ ನೆನೆಸ್ಕ. ಸ್ವಲ್ಪ ಕ್ಲೋಸ್ ಕಸ್ಟಮರು ಒಂಥರ ಅಣ್ಣನ ಥರ ಮಾತಾಡ್ತೀವಿ ನಾವು ಅವ್ರು ಕುತ್ಕೊಂಡ್ರಿ. ಸೊ ಏನೋ ಹೇಳ್ತಿದ್ದೆ, ಹಾಂ, ಯಾವ್ಯಾವ ಗೊಬ್ಬರ ಕೊಡಬೇಕು, ಯಾವ ಟಾನಿಕ್ ಕೊಡಬೇಕು, ಯಾವ ಡ್ರಿಂಕಿಂಗ್ ಕೊಡಬೇಕು, ಯಾವ ಟೈಮಿಗೆ ಏನು ಕೆಲಸ ಮಾಡಬೇಕು, ಸೊ ಎಲ್ಲದನ್ನು ಸಹ ನಿಮಗೆ ಇನ್ಕ್ಲೂಡಿಂಗ್ ಮಾಡಿ ಪ್ಯಾಕೇಜ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಜೊತೆಗೆ ಖುದ್ದಾಗಿ ನಾನು ಬರ್ತೀನಿ, ಒಂದೇನು ಟ್ರಾವೆಲಿಂಗ್ ಚಾರ್ಜ್ ಲಾಂಗ್ ಇದ್ದರೆ ಟ್ರಾವೆಲಿಂಗ್ ಚಾರ್ಜ್ ಇಸ್ಕೊಂಡೇ ಇಸ್ಕೊತೀನಿ. ಸೊ ಮುಚ್ಚುಮರೆ ಏನಿಲ್ಲ, ಸೊ ಓಪನ್ ಆಗಿ. ಸೊ ಎರಡನೇ ವರ್ಷದಿಂದ ಅಂದರೆ ಈ ಬೆಳೆ ಇದ್ರ ಹಿಂದ್ಲು ಬೆಳೆ ಅದ್ರ ಹಿಂದ್ಲು ಬೆಳೆ ಎರಡು ವರ್ಷದಿಂದ ಅಂದರೆ ಮೂರನೇ ಬೆಳೆಯಲ್ಲಿ ನಾನು ಈ ಊರು ಶುಂಠಿ ನೋಡೋಕ್ಕೆ ಹೋದೆ. ಡೆವಲಪ್ಮೆಂಟ್ ಮಾಡಿಕೊಡ್ತೀನಿ ಬಟ್ ಹೇಳ್ದಂಗೆ ಮೇಂಟೈನ್ ಮಾಡಬೇಕು ಅಂತಂದರು ಅವಾಗ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದರು. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದ್ರಿಂದ ಆ ಪಾರ್ಟ್ನರ್ ಒಪ್ಪಲಿಲ್ಲ. ಹಾಗಾಗಿ ಹೋದ ವರ್ಷ ಪೂರ್ತಿ ಸ್ಟಾರ್ಟಿಂಗಿಂದ ನಾನು ಏನು ಹೇಳ್ತಿದ್ನೋ ಅಷ್ಟೇ ಮೇಂಟೈನ್ ಮಾಡ್ತಿದ್ದು. ಹೋದ ವರ್ಷದ ಶುಂಠಿ ನಾನು ವೀಡಿಯೋ ಮಾಡಿದ್ದೀನಿ ಮತ್ತು ಈ ವರ್ಷದ್ದು ಶುಂಠಿ ನೀವೇ ಕಣ್ಣೆದ್ರಿಗೆ ನೋಡ್ಬೋದು. ಸೊ ಇವ್ರದ್ದು ಬಿತ್ತನೆ ತುಂಬ ಜನ ಕೊಡಿಸಿದ್ದೀನಿ. ಹಾಂ ಬತ್ತೇನು ತಡಿ, ಯಾಕೆ ಹಂಗಾಡ್ತಿದ್ಯಾ? ಒಡೆಯದೆ ನೀರದ ಒಡೆಯಕ್ಕೇನಂತೆ, ನಾನೇನಾರು ಇಲ್ದಲ್ಲೇ ಇರೋದು ಯಾವತ್ತಾರು ಮಾತಾಡಿದ್ದೇನೆ ನಿನ್ನ ಹತ್ರ. ನಾನು ಉಳ್ಕೇದು ಯಾವತ್ತಾರು ಕೊಟ್ಟಿದ್ದೀನಿ ಅನ್ಲೋ ಆಯ್ತಣ್ಣ. ಅಲ್ಲ ಅಲ್ಲ ನಾನು ಕೇಳ್ತಿರೋದು, ನಾನು ಕೊಟ್ಟಿರೋದು ಬಿಟ್ಟು ಬೇರೆ ಏನಾರು ಹೊಡೆದಿದ್ದೆ ಹೋದ ವರ್ಷ ಮಾತಾಡಲ್ಲ. ವಿಡಿಯೋ ತೋರ್ಸಕ್ಕೆ ಹೋದ್ರೆ ಮುಖ ಮುಚ್ಕೊಂತಾರೆ ನೋಡ್ರಿ, ಬೇಕಾದ್ರೆ ಈಗ ತೋರಿಸ್ತೀನಿ ಅವ್ನ ಮುಖವ, ಮಾತಾಡಲ್ಲ ಮುಖ ಮುಚ್ಕೊಂತಾರೆ, ನನ್ನ ತೋರಿಸ್ಬೇಡಿ ತೋರಿಸ್ಬೇಡಿ ಅಂತಾರೆ. ನನಗಿರೋರು ನಿಮ್ಮಂತಾರೆ ಸಾಕಂಡ್ ಹೋಯ್ತಣ್ಣ, ಈಗ ಇದಾರಲ್ಲ ಹಿರಿಯರಿಗೆ ಕೊಟ್ಕೊಂಡ್ರೆ ಸಾಕು ಜೀವನ ನಡೆಯುತ್ತೆ. ನಾನು ಎಷ್ಟೇ ಕೊಟ್ಟರು ನನಗೆ ಅಷ್ಟೇ. ಇದೆಷ್ಟು ದಿನ ಲೇಟಾಗಿ ಹಾಕಿದ್ದ ಆ ಕಡೆದು? ಒಂದು ತಿಂಗಳು ಆಗಿಲ್ಲ, ಇನ್ನೂ ಒಂದು ತಿಂಗಳು ಆಗಿಲ್ಲ ಅಂತ. 25 ದಿನದ್ದು ನೋಡ್ರಿ, ಬುದ್ಧಿವಂತರು ನೀರನ್ನ ಎಷ್ಟು ಪ್ರೆಷರಲ್ಲಿ ಕೊಡ್ತಾರೆ. ಇಪ್ಪತ್ತೈದನೇ ದಿನದ್ದು, 25 ದಿನಕ್ಕೆ ಶುಂಠಿ ಹೆಂಗಿದೆ ನೋಡಿ. ಏನು ಹೇಳ್ದಲ್ಲ ಕೇಳ್ದಲ್ಲ ಏನು ಮಾಡಲ್ಲ. ನೋಡ್ಕೊಳ್ಳಿ ಈ ಕಡೆ ಮೂಲೆಯಿಂದ ಫುಲ್ ಫ್ಲಾಟ್ ಅನ್ಸತಿ ನೋಡೋಣ. ಬನ್ನಿ, ಗುಣಿಗೊಬ್ಬರದ್ದು ಪ್ರೂಫ್ ಸಮೇತ ಓದ್ ವಿಡಿಯೋದಲ್ಲೂ ತೋರಿಸಿದ್ದೆ, ಈ ವಿಡಿಯೋದಲ್ಲೂ ತೋರಿಸ್ತೀನಿ. ಕರೆಕ್ಟಾಗಿ 40 ದಿನನ ಮೆಂಗುಸ್ರಂಗೆ ಕೇಳಿದ್ರೆ ಗೊತ್ತಾಗತ್ತಿ ಅಂಟೆ, ಆದರೆ ಡೇಟ್ ಬರೆದಿರುತ್ತೆ ಯಾವತ್ತ ಅಂತ. ಇವತ್ತಿಗೆ ಎಷ್ಟು ದಟ್ಟಾಗಿ ಹಾಕಿದ್ದಾರೆ ಅದು ಸಹ ಮ್ಯಾಟ್ರ್ ಆಗುತ್ತೆ. ಒಟ್ಟ ಈ ವರ್ಷ ಒದಕ್ಕೆ ಚೆನ್ನಾಗಿ ಕೊಟ್ಟಿಯಾ ಹೋದ ವರ್ಷಕ್ಕಿಂತ ಅಲ್ವಾ? ಸೋಗ ಸೋಗ ಚೆನ್ನಾಗಿ ಕೊಟ್ಟಿ ಈ ವರ್ಷ. ಹ್ಞೂ, ಹೋದ ವರ್ಷ ಹಿಂಗೆ ಕೊಟ್ಟಿರಲಿಲ್ಲ ಸ್ವಾಮಿ. ಹ್ಞೂ ಇಲ್ಲೇ ಇದ್ದಾರೆ ನೋಡಿ, ಇಲ್ಲೇ ಇದೆ ನಮ್ದು ಗುಣಿಗೊಬ್ಬರ ಚೀಲ. ಹ್ಞೂ ಇವತ್ತು ಮಾತಾಡಲಿಲ್ಲ ಅಂದ್ರೆ ಬಿಡಲ್ಲ ನಾನು. ಏನು ಮಾತಾಡ್ಬೇಡ, ನಂಗೆ ಕೇಳೋದು ಕೇಳ ಅಷ್ಟೇ.
ನೀನೇ ನಂದೆ ಅಂತ ಈಗ ಹಂಗಾರ ನಂದಲ್ವಾ ಇದು ನಾನೇ ಓನರ್ ಇದು ಕಿನ್ನಾರ್ ಓನರು ನಾನು ಓನರು ಅಂತ ಅನ್ಕೊಂಡ್ ಬಂದ್ ಮಾಡಾವತ್ತಿಗೆ ಹೆಂಗಿರೋದು ಮತ್ತೆ ಇವರೇ ಓನರ್ ನೋಡ್ರಿ ನಮ್ ಸಾವುಕಾರರು ನಮ್ ಸಾವುಕಾರರು ಕಮ್ ಲೇಬರು ಸಾವುಕಾರರು ಕಮ್ ಲೇಬರು ಯಾರು ಹಿಂಗಿಲ್ಲ ಈ ವರ್ಷ ನೋಡಿದ್ಯಲ್ಲ ನೀನೇ ನೋಡಿಲ್ಲ ಬೇಡ ನಿನ್ನ ಹೊಲನೇ ನೋಡ್ಕ ಸಾಕು ನೀನು ಬೇರೆ ಅದೆಲ್ಲ ಯಾಕೆ ನೋಡ್ತೀಯ ಎಲ್ಲೂ ಯಾವ ಒಂದು ಹಳ್ಳಿ ಫ್ಲ್ಯಾಟ್ ಹಂಗವಷ್ಟೇ ಆಮೇಲೆ ಈಗ ನೀನು ಹೆಂಗೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಗುಣಿಗೊಬ್ಬರ ಎಷ್ಟು ಕೊಡು ಅಂತ ಹೇಳಿದ್ ನಷ್ಟೇ ಕೊಟ್ಟಿವು ಇಲ್ಲ ಎಂಟು ಮೂಟೆ ಕೊಟ್ಬಿಟ್ಟೆ ಜಾಸ್ತಿ ಆಯ್ತು ಅಂದ್ಬಿಟ್ಟು ಹಾಕಾಯ್ತಲ್ಲ ಅವರು ಅವ್ರದ್ದು ಚೆನ್ನಾಗಿ ಉಠಾನಂತೆ ಎಂಟು ಮೂಟೆ ಕೊಟ್ಟೆ ಸಾಂಪಲ್ಗೆ ಅವ್ರಿಗೆ ದುಡ್ಡು ಇಸ್ಕೊಂಡಿಲ್ಲ ಕೊಟ್ಟಿದ್ದೀನಿ ಎಂಟು ಮೂಟೆ ಅದು ಚೆನ್ನಾಗಿ ಉಠಾನಂತೆ ನಿನ್ನಿನ್ನೂ ಬ್ಯಾಲೆನ್ಸ್ ಬರಬೇಕು ಅಂತೆ ಬ್ಯಾಲೆನ್ಸ್ ನೀನೇ ಹಾಕಬೇಕು ಅಲ್ಲ ತಗೊಂಡಿರೋತಿಗೆ ಹಿಂಗಿರೋದು ಶುಂಠಿ ಕಂಪನಿ ಕಡೆಯಿಂದ ಏನು ಗೊತ್ತಾ ಇನ್ನು ಪ್ರಚಾರ ಆಗ್ಬೇಕಾದ್ರೆ ನಮಗ್ ಪ್ರಚಾರ ಆಗೋ ಅವಶ್ಯಕತೆ ಇಲ್ಲ ಏನು ಗೊತ್ತಾ ನಿಮ್ ಕಂಪನಿಯಿಂದ ಕೊಡ್ತಿಲ್ವೋ ನೋಡಪ್ಪ ಒಂದ್ ರೂಪಾಯಿಂದ ಫ್ರೀ ಆಗಿ ಏನು ಕೊಡಲ್ಲ ಯಾಕೆ ಕೊಡ್ಲೇಬೇಕು ಅವ್ರು ಯಾಕೆ ಗೊತ್ತಾ ಈಗ ನಾನಿದ್ರೆ ತಾನೆ ನಿಮ್ ಕಂಪನಿ ಬೆಳೆಯೋದು ಇಲ್ಲ ಇಲ್ಲ ಒಂದು ನೇರವಾಗಿ ಮಾತಾಡ್ತೀನಿ ನೇರವಾಗಿ ನಾನಿದ್ರೆ ತಾನೆ ನಿಮ್ ಕಂಪನಿ ಬೆಳೆಯೋದು ನೀನಿದ್ರೆ ಅಲ್ಲ ಎಷ್ಟು ಲೋಡ್ ಹೋಗದೆ ಹೋಗಿಲ್ವಾ ದೇವ್ರಾಣೆ ಹೋಗಿಲ್ಲ ಏನು ತೋರ್ಸಿ ಹೋಗಿಲ್ಲ ಯಾರ್ದು ನಿನ್ ಶುಂಠಿ ತೋರ್ಸ ನಿನ್ನ ಕೊಡೋದ್ಕಿಂತ ಎರಡು ವರ್ಷ ತಿನ್ಲಿಂದ ಎಂಟು ವರ್ಷ ಆಯ್ತು ಅಷ್ಟು ಓಡಿಸಿಲ್ಲ ಅಲೋ ಅಲೋ ಇಲ್ಲಿ ಹೇಳತಕ್ಕ ಕೇಳ್ಕಲ್ಲ ಹೋಯ್ತಣ್ಣ ವರ್ಷ ವರ್ಷ ನಾನು ಪೂರ್ತಿ ಹೇಳಗಂಟ ಕೇಳಿ ನಾನು ತಕೊಂಡ್ಮೇಲೆ ನನ್ನ ಶುಂಠಿ ನೋಡಿದ್ಮೇಲೆ ನಿಮ್ಗೆ ನಿನ್ನ ಶುಂಠಿ ಪ್ರಜರು ಜಾಸ್ತಿ ಆಯ್ತು ಹೇಳಗಂಟ ಕೇಳಿ ನಾನು ಹೇಳದ್ ಪೂರ್ತಿ ಕೇಳ್ಕ ಸರಿನಾ ನಿಂದಲ್ಲ ಇಲ್ಲಿ 100 ಎಕರೆ 20 ಎಕರೆ 30 ಎಕರೆ ಬೆಳೆಯೋರು ಇದಾರೆ ರೈತರು ಅವರು ಇದುವರೆಗೂ 1 ರೂಪಾಯಿ ಫ್ರೀ ಆಗಿ ಏನು ಇಸ್ಕೊಂಡಿಲ್ಲ ಏನು ಗೊತ್ತಾ ಒಂದು ಸರಿನಾರೇ ಕೊಡಿ ಫ್ರೀಯಾಗಿ ಕಂಪನಿ ಕೊಟ್ರೆ ನಾನು ಕೊಡ್ತೀನಪ್ಪ ಕಂಪನಿಯ ಅವ್ರಿಗೆ ಕೊಡ್ಲೇಬೇಕು ಅಂತ ನೀವು ಕೇಳಿ ಪ್ರಚಾರ ಮಾಡಿ ಕೇಳಿದ್ದು ಯಾವುದು ಫ್ರೀಯಾಗಿ ಕೊಡಲ್ಲ ರಿಸಲ್ಟ್ ಬೇಕಾ ಫ್ರೀಯಾಗಿ ಕೊಡ್ತಾರೆ ಫ್ರೀಯಾಗಿ ಕೊಟ್ಟಿದ್ದು ಏನಾಯ್ತು ಅಂತ 3 ವರ್ಷದಿಂದ ಅನುಭವಿಸಿದ್ಯಾ ಒಂದು ಯಾವ್ದಾರೆ ಒಂದು ಫ್ರೀಯಾಗಿ ಒಂದ್ ಸರಿ ಚೆಕ್ ಮಾಡಿ ಈಗ ನಿನಗೆ ಎಷ್ಟು ಚೀಲ ಫ್ರೀ ಕೊಟ್ಟಿರೋದು ಹೇಳು ಯಾವ ಫ್ರೀ ಹಂಗಂತಿದ್ದಂಗೆ ತಲೆ ಕರ್ಕೊಂತಿರೋ ನೋಡಿ ಇಲ್ಲಿ ಬುದ್ಧಿವಂತ ಎಷ್ಟು ಚೀಲ ಫ್ರೀ ಕೊಡ್ಸಿದ್ದೀನಿ ಮಾತಾಡಿ ಗುಣಿಗೊಬ್ಬರದಲ್ಲಿ ಕೇಳು ಟಾನಿಕ್ ಅಲ್ಲಿ ನಿನಗೆ ಒರಿಜಿನಲ್ ಟಾನಿಕ್ ಕೊಡ್ಬೇಕಂತಂದ್ರೆ ಫ್ರೀಯಾಗಿ ಅವ್ರಿಗೆ ಅವರೇ ಮ್ಯಾನುಫ್ಯಾಕ್ಚರರ ಯಾವ್ದು ಇದು ಬಾಕ್ಸ್ 5 ಲೀಟರ್ ಅದೇ 5 ಲೀಟರ್ ಬಾಕ್ಸ್ ಇದು BHL ಅದು ಡ್ರೆಂಚಿಂಗ್ ಕೊಡ್ಬೇಕು ಬಂಪರ್ ನೋಡ್ಕೊಂಡೆ ಮಾಡ್ಕೋಬೇಕು ಫಸ್ಟ್ ಉಳಕ್ಕೆ ಕೊಡು ಕಾಣಿಸ್ತಿಲ್ಲ ಎಲ್ಲೂ ಸುಮ್ಮನೆ ಸ್ವಲ್ಪ ಮಳೆ ಇದೆ ನಾನು ಹೇಳದ ಕೇಳು ಬಟ್ಟೆ ಕಟ್ಟು ಯಾಕೆ ಸುಮ್ಮನೆ ಬಟ್ಟೆ ಕಟ್ಟೋದು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಈಗ ಹೊಗೆ ಸೊಪ್ಪ ಕಾಣಕ್ಕಿಲ್ಲ ಅಲ್ಲ ಕಟ್ಟದ್ ಕಟ್ಟು ಯಾಕೆ ಗೊತ್ತ ಕಟ್ಟದ್ ಕಟ್ಟು ಒಳ್ಳೆ ಜನ ನನಗೆ ಹೊಲ್ದವ್ರು ಒಳ್ಳೆ ಜನ ಸಿಕ್ಕವ್ರೆ ದೇವ್ರಂತ ಮನ್ಸು ಕಿರ್ಕಿಲ್ಲ ಒಳ್ಳೆ ಜನ ಒಳ್ಳೆ ಜನ ಬಿಡು ಅದ್ರಲ್ಲಿ ಎರಡು ಮಾತಿಲ್ಲ ಮಾಡು ನೀನೇ ಫೋನ್ ಮಾಡ್ಕೊಂಡು ನಾನು ಮಾತಾಡ್ತೀನಿ ನೀನು ಮಾತಾಡಬೇಡ ನಂದು ವಿಡಿಯೋ ರೆಕಾರ್ಡ್ ಆಗ್ತೈತೆ ನಾನು ಫೋನಲ್ಲಿ ಮಾತಾಡ್ಕೊಂತೀನಿ ಆಮೇಲೆ ಮಾತಾಡಲ್ಲ ಈಗಲೇ ಮಾಡ್ಕೊಡಿದ್ ನಿಂದ್ರಲ್ಲೇ ಅಂಟಿ ಕೇಳಿದ್ರೆ ಗೊತ್ತಾಗತ್ತಿ ನೀನು ಅಳ್ತೀಯ ಹಂಗೆ ಹೊಲ್ದಾರ ಒಳ್ಳೆ ಜನ ಬಿಡು ಮನಸ್ಸು ಒಳ್ಳೇದೈತೆ ಹಲೋ ಆಂಟಿ ನಮಸ್ತೆ ನಮಸ್ತೆ ಹೇಳಿ ಚೆನ್ನಾಗಿದ್ದೀರಾ ಏನ್ ಫೋನ್ ಮೆಸೇಜ್
ಫೋನ್ ಮೆಸೇಜ್ ಏನು ಇಲ್ಲ ಅಂದ್ರೆ ನಿಮ್ ಯಜಮಾನ್ರಿಗೆ ಮಾಡಿ ಕಟ್ ಮಾಡ್ತಾರ ನಮ್ ಫೋನ. ಹ್ಮ್ ಮತ್ತೆ ಹ್ಮ್ ಅಲ್ಲತ್ರ ಬಂದಿದ್ದೆ ಅದಕ್ಕೆ ಮಾಡ್ದೆ ಆಂಟಿ. ಎಷ್ಟೇ ತಾರೀಕ್ ಹಾಕಿದ್ದೆ ಆಂಟಿ? ಮಾರ್ಚಿ 11, ಏಪ್ರಿಲ್ 11, ಮೇ 11 ಬಂದ್ರೆ 2 ತಿಂಗಳು 60 ದಿವಸ. ಈಗ ಅಲ್ಲಿಗೆ ಇವತ್ತಿಗೆ ಕರೆಕ್ಟ್ ಆಗಿ 55 ದಿವಸ. ಹ್ಮ್ ಸರಿ ಆಂಟಿ. ಎಲ್ಲ ಹೆಂಗೈತ ಆಂಟಿ ಉಟ್ಟಾಣಿಕೆ ಎಲ್ಲ ನೋಡಿದ್ರ ಬಂದು? ಓ, 4 ದಿನ ಆತ ಹಾಕೋತ್ತಿಗೆ. ಕೆಲವ್ ಏನ್ ಮಾಡೋರು ಗೊತ್ತೇನ ಆಂಟಿ, ಕೆಲವ್ ಏನ್ ಮಾಡೋರು ಗೊತ್ತಾ, ಗಾರೆ ಕೆಲಸ ಮಾಡೋರೆಲ್ಲ ಶುಂಠಿ ಹಾಕ್ತಿವಿ ಅಂತ ಬಂದ್ಬಿಟ್ಟು ಮಣ್ಣೆ ಹಾಕಿಲ್ಲ, ಒದ್ಕೇನೆ ಕರೆಕ್ಟ್ ಆಗಿ ಹಾಕಿಲ್ಲ. ಒಟ್ಟೆಗೆ ಒಂದೇ ಬ್ಯಾಚು. ನೀವೇನೆ ಎಷ್ಟು ದಿವಸ ಹಾಕಿದ್ರಿ? ಹ್ಮ್ 4 ದಿನ ಹಾಕಿದ್ರಿ. ನಿಮ್ ಯಜಮಾನ್ರ ನಾವ್ ಹೇಳಿದ್ನ ಎಲ್ಲಿ ಟೈಮಿಗೆ ಕೊಡಲ್ಲ, ಏನ್ ಮಾಡೋದು, ಏನ್ ಹೇಳೋದು ಅವ್ರಿಗೆ? ಹ್ಮ್ ಸರಿ ಆಯ್ತು, ನೋಡ್ಕೊಂಡ್ ಮಾಡ್ಕೊಣ. ನಾ ಒಂದೇ ಸತಿ ಎಲ್ಲಾದ್ರು ಮಾಡೋದ್ ಬೇಡ, ಒಟ್ಟಾಗ ತರಿಸ್ಕೋಬೇಕಾರೆಲ್ಲ ಒಂದ್ಸತಿ ಪ್ಯಾಕೇಜ್ ಅಲ್ಲಿ ತರಿಸ್ಕೊಂಬಿಡ್ರಿ, ಆಮೇಲೆ ನೋಡ್ಕೊಂಡ್ ಒಂದೊಂದೇ ಕೊಟ್ಕೊಳ. ಏನಣ್ಣ ಕರೆಂಟ್ ಆಯ್ತಾನಣ? ಇಷ್ಟ ಒಂದ್ 15 ದಿನ ಪೂಜೆ ಇತ್ತು, ದೇವಸ್ಥಾನದ ಪೂಜೆ ಇತ್ತು, ಹಂಗಾಗಿ ಎಲ್ಲೂ ಬರಕ್ ಆಗಿರ್ಲಿಲ್ಲ. ಇದನ್ನ ಇರ್ತೀನಿ, ಸರ್ತಿ ಪೂಜೆ ಮುಗೀತು. ಮಧ್ಯದಲ್ಲಿ 23 ಹೋದ್ರೆ ಒಂದ್ 7 ಜನ ಜಾತ್ರೆ ಇರುತ್ತೆ, ಅವಾಗ ಒಂದಿಷ್ಟು ತಿನ್ನಿರಲ್ಲ, ಫೋನ್ ಮಾಡ್ತೀರಿ. ಫೋನ್ ಮಾಡಿರ್ ಫೋನ್ ಎತ್ತಲಿಲ್ಲ. ಶುಂಠಿ ಹಾಕಿರೇನ್ರಿ, ಯಾವತ್ ಹಾಕಿರ್, ಹಾಕೋ ದಿವಸ ಹೇಳ್ರಿ ಅಂತಂದ್ರು ಫೋನ್ ಹೇಳಿಲ್ಲ ನಂಗೆ. ಹ್ಮ್ ಸರಿ ಆಯ್ತು, ಹುಷಾರಾಗಿ ನೋಡ್ಕೊಳ್ರಿ. ಬಸ್ಟು ಒಂದೆರಡು ಗೊಂಬೆ ಮಾಡಿಸ್ಕೊಟ್ರಿ, ಹೇಳಿ ಸಾಕಾಯ್ತು. ನಾನು ಅವತ್ ಬಂದಾಗ್ಲೂ ಹೇಳ್ದೆ. ಹ್ಮ್ ಕಣ್ಣು ದೃಷ್ಟಿ ಆಗುತ್ತೆ. ಹಾ ಫಸ್ಟ್ ಏನ್ ಮಾಡಿ ಅಂತ ಅಂದ್ರೆ ಎಲ್ಲ ಗೊಂಬೆ ಮಾಡಿ ಕಟ್ರಿ. ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ಬಟ್ಟೆಗಳು ಕಟ್ರಿ ಎಲ್ಲದಕ್ಕೂ. ಸರಿ ಆಯ್ತು, ಸರಿ ಆಂಟಿ, ಇಡ್ತೀನಿ. ಸರಿ ಸರಿ. ಆತ್ಮೀಯ ರೈತ ಬಂದವರೇ, ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ನಾನು ನಿಮ್ಮ ರೈತ ಮಿತ್ರ ಧರಣೇಶ ಸಿಕೆ.